ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ಒಳಗಡೆ ತುಂಬಿದೆ ಕಾಮಾದಿ ಬಯಕೆ, ನವಮಾಸಗಳು ಹೊಲಸಲಿ ಕಳೆದು, ನವರಂಧ್ರಗಳ ತಳೆದು ಬೆಳೆದು, ಬಂದಿದೆ ಭುವಿಗೆ ಈ ನರ ಬೊಂಬೆ, ನಂಬಲು ಏನಿದೆ ಸೌಭಾಗ್ಯವೆಂದೇ, ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಕ್ಷಣವೇ ಮಸನದಿ ಸಂಸ್ಕಾರ, ಮಣ್ಣಲಿ ಬೆರೆತು ಮೆಲ್ಲನೇ ಕೊಳಿತು, ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಬಾಳಿಗೆ ಬೇಕೋ ಭಕ್ತಿಯ ಬೆಳಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಈ ಒಂದು ಹಾಡನ್ನು ಸಾಲುಗಳನ್ನು ಕೇಳಿದರೆ ನಮ್ಮ ಮುಂದೆ ತಟ್ಟಂತೇಳಿ ಬರೋದು ಯಾವುದಪ್ಪ ಅಂದರೆ ಭಕ್ತ ಕುಂಬಾರನ ಒಂದು ಜೀವನ. ನಮ್ಮ ಕರ್ನಾಟಕದ ಮೇರು ನಟ, ಕರ್ನಾಟಕದ ರತ್ನ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತಹ ಭಕ್ತ ಕುಂಬಾರನ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬಂದುಬಿಡ್ತೈತಿ. ಎಂತಹ ಶ್ರೇಷ್ಠರು, ಎಂತಹ ಪುಣ್ಯಾತ್ಮರು ಡಾಕ್ಟರ್ ರಾಜ್ಕುಮಾರ್ ಅಂತ ನಾವು ತಿಳ್ಕೊಳ್ಬೋದು. ಇಂತಹ ಪುಣ್ಯಾತ್ಮರ ಕಲೆಯೊಳಗನ ಸರಸ್ವತಿ ಅದಾಳ. ಘೋರಾ ಕುಂಬಾರ ಅಂತೇಳಿ ಕರೆದ್ರು ಆ ಭಕ್ತ ಕುಂಬಾರನನ್ನು. ಭಕ್ತ ಕುಂಬಾರ ನಾಮದೇವ ಮಹಾರಾಜರು ಜ್ಞಾನೇಶ್ವರರು ತಮ್ಮ ಮನೆಗೆ ಬಂದಾಗ ಒಂದು ಘಟನೆ ನಡೀತೈತಿ. ಏನಂದ್ರೆ ಗಡಿಗೆಗಳು ಪಕ್ವ ಅದಾವೋ ಇಲ್ಲೋ ಅಂತ ಹೇಳಿ ಕರೆ ಹ್ಯಾಂಗೆ ನೋಡ್ತೀಪಾನಿ ಅಂತ ಜ್ಞಾನೇಶ್ವರರು ಕೇಳಿದಾಗ ಒಂದು ಕೊಡ್ಡ ತೋರಿಸಿ, ಕಟ್ಗೆ ಕೊಡ್ಡ ಅದರಲ್ಲೇ ಬಡ್ದು ನೋಡ್ತೇನೆ ರೀ ಅಂತ ಭಕ್ತ ಕುಂಬಾರ ಹೇಳಿದ. ಆವಾಗ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಈ ತಲೆ ನಮ್ಮೆಲ್ಲರ ತಲೆಗಳು ಇವು ಒಂದೊಂದು ಗಡಿಗೆ ಅಂತೇಳಿದ್ರೆ ಅದೇ ಒಂದು ಕೊಡ್ಡದಿಂದ ಬಡದ ನಮ್ಮ ತಲೆಗಳು ಪಕ್ವ ಆಗಿದವೋ ಇಲ್ಲೋ ಅಂತ ನಿನಗೆ ಹೇಳೋಕ್ಕಾಕೈತನಂತ ಕೇಳಿದ್ರು. ಹೇಳ್ತಾನೆ ಅಂದ. ಕೆಲವು ಮಂದಿದ್ದು ಬಡ್ದು ನೋಡ್ತಿದ್ದ ಇನ್ನೂ ಪಕ್ವ ಆಗಿಲ್ಲರಪ್ಪ ಅಂತಿದ್ದ, ಕೆಲವು ಮಂದಿದ್ದು ಬಡ್ದು ನೋಡ್ತಿದ್ದ ಪಕ್ವ ಆಗಿತ್ತರಪ್ಪ ಅಂತಿದ್ದ ಭಕ್ತ ಕುಂಬಾರ. ಆವಾಗ ನಾಮದೇವ ಮಹಾರಾಜರ ತಲೆಯನ್ನು ಬಡಿಯಕ್ಕೆ ಬಂದಾಗ ನಾಮದೇವ ಮಹಾರಾಜರು ಸ್ವಲ್ಪ ಅಲ್ಲಿ ಆ ಭಕ್ತ ಕುಂಬಾರನಿಗೆ ಏನು ಮಾಡ್ತಾರಂತಂದ್ರೆ, ನನ್ನನ್ನು ನೋಡುವ ಅಧಿಕಾರ ನಿನಗಿಲ್ಲ, ಸಾಕ್ಷಾತ್ ಪಾಂಡುರಂಗನಿಗೆ ನಾವು ಊಟ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆವಾಗ ಭಕ್ತ ಕುಂಬಾರ ಒಂದು ಮಾತು ಹೇಳ್ತಾನೆ, ನೀವು ನೋಡಂದರೆ ನೋಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತಂದ. ಆವಾಗ ನೋಡೇ ಬಿಡಂದರು, ಬಡ್ದು ನೋಡೋ ಮಠ ಅಂದ್ರೆ ಇನ್ನೂ ಅರ್ಧ ಬೆಂದೈತಿ, ಪಕ್ವ ಆಗಿಲ್ಲ ಅಂತ ಹೇಳ್ತಾನೆ. ಮುಂದಿನ ಘಟನೆ ಏನಂತ ಹೇಳಿಕರ್ ನಮಗೆಲ್ಲ ಗೊತ್ತೈತಿ. ಆವಾಗ ಈ ಒಂದು ಹಾಡನ್ನು ಹೇಳ್ತಾರೆ, ಮನುಷ್ಯ ಜನ್ಮ, ಈ ಮಾನವ ಜನ್ಮ ಐತಲ, ಇದರೊಳಗೆ ಏನೈತೆ ಅಂತ ಹೇಳ್ತಾರೆ, ಇದರ ಸತ್ಯತೆಯನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಈ ಮನುಷ್ಯ ಜನ್ಮ ಐತಲ, ಈ ಶರೀರ ಮೂಳೆ ಮತ್ತು ಮಾಂಸಗಳನ್ನು ಕೂಡಿ ಮಾಡಿದಂಥ ಒಂದು ಗೊಂಬೆ, ಮ್ಯಾಲೆ ಒಂದು ಚರ್ಮದ ಹೊದಿಕೆ ಐತಷ್ಟ. ಇದರೊಳಗೆ ಸೌಭಾಗ್ಯ ಅಂತ ಹೇಳಿಕಾರ ನಂಬುವಂಥದ್ದು ಏನೈತಿ? ಒಂಬತ್ತು ತಿಂಗಳ ಹೊಲಸಿನೊಳಗೆ ಕಳೆದು, ಹೊಲಸಿನೊಳಗೆ ಬೆಳೆದು, ಒಂಬತ್ತು ರಂಧ್ರಗಳನ್ನು ಮಾಡಿಕೊಂಡು ಭೂಮಿಗೆ ಬಂದು ರಕ್ತ, ಕೀವ, ಕಫ, ವಾತ, ಪಿತ್ತ ತುಂಬಿದಂಥ ಈ ಶರೀರದೊಳಗೆ ಏನೈತಿ ತಿಳ್ಕೊ, ವಿಚಾರ ಮಾಡು.
ಈ ಶರೀರವನ್ನು ನೀ ನಂಬಿದಿ, ಉಸಿರಿರೋ ತನ ನಂದ 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 ಅಂತೇಳಿ ಬಡ್ಕೊಳ್ತಿದ್ದಿ. ಮನಿ ನಂದು, ಆಸ್ತಿ ನಂದು, ದುಡ್ಡು ನಂದು, ಗಾಡಿ ನನ್ನು, ಹೊಲ ನಂದು. ಉಸಿರು ನಿಂತಪ್ಪ ಅಂದ್ರೆ ಒಂದು ಕ್ಷಣದೊಳಗೆ ನಿನ್ನ ಮನ್ಯಾಗ ಸಹಿತ ಒಳಗೆ ಕರ್ಕೊಳಕ್ಕೆ ಎಲ್ಲರೂ ಹಿಂದೆ ಮುಂದೆ ಮಾಡ್ತಾರೆ. ಯಾಕೆ ಹೆಣ ತೊಗೊಂಬರ್ಬೇಡ್ರು ಒಳಗೆ, ಈ ಕಂಬದ ಆಟಿಸ್ಬೇಡ್ರು, ಈ ಮ್ಯಾಲಿನ ತೊಲಿದ ಆಟಿಸ್ಬೇಡ್ರು, ಲಘೂನ ಓದು ಮುಗಿಸ್ರಿ ಅಂತ ಹೇಳಿಕಾರ ನಿನ್ನ ಜೋಡಿ ಇದ್ದಂಥ ಸಂಬಂಧಿಕರನ್ನ ಹೇಳ್ತಿರ್ತಾರೆ. ತಿಳ್ಕೋ, ನಿಂತ ಮರುಕ್ಷಣದೊಳಗನ ನಿನ್ನನ್ನು ಮಸನದೊಳಗೆ ಒಯ್ದು ಸಂಸ್ಕಾರವನ್ನು ಮಾಡ್ತಾರೆ, ಮಣ್ಣಾಗ ಹುಗಿದು ಬರ್ತಾರೆ ನಿನ್ನ ಮಣ್ಣಿನೊಳಗೆ. ಸಣ್ಣಗೆ ಕೊಳತು ಹೋಗುವಂಥ ಈ ಶರೀರ ಇಂತಹ ಒಂದು ನಶ್ವರವಾದಂತಹ ಶರೀರದ ಮೇಲೆ ಎಷ್ಟು ಮೋಹ ಮಾಡಕತ್ತೀರಿ, ಎಷ್ಟೊಂದು ಆಸೆ ಇಟ್ಟಿದೆ ಅಂತ ಈ ಶರೀರದ ಮೇಲೆ. ಅದಕ್ಕೆ ಅವರು ಹೇಳ್ತಾರೆ ಏನಂತಂದ್ರೆ, ಈ ಶರೀರದೊಳಗೆ ಸೌಭಾಗ್ಯ ಅನ್ನುವಂಥದ್ದು ಏನೇನೇನೇನೂ ಇಲ್ಲಪ್ಪ, ಅದಕ್ಕಾಗಿ ವಿಚಾರ ಮಾಡಿ ನಡ್ಕು ಅಂತ ಹೇಳಕತ್ತಾರ. ಬರುವಾಗ ಬೆತ್ತಲೆಯಾಗಿನ ಬಂದಿದ್ದಿ, ಹೋಗುವಾಗೂ ನಿನ್ನ ಮೈ ಮೇಲಿನ ಬಟ್ಟೆಯನ್ನು ಕಸ್ಕೊಂಡ ಕಳಿಸ್ತಾರೆ. ಹುಟ್ಟಿದಿ ಮತ್ತು ಸತ್ತು ಹೊಂಟಿ, ಇದರ ನಡಕ್ಕೆ ಏನಾಗೈತಿಪ್ಪ ಅಂದರೆ ಬರೀ ಕತ್ತೆನ ಆಗಿಬಿಟ್ಟೈತಿ, ನಿನಗೆ ಜ್ಞಾನದ ಬೆಳಕು ಸಿಗಲೇ ಇಲ್ಲ. ಅದಕ್ಕೆ ಈ ಜೀವನಕ್ಕೆ ಭಕ್ತಿ ಅನ್ನುವಂತಹ ಬೆಳಕು ಬೇಕು. ಆ ಬೆಳಕಿನೊಳಗೆ ವಿಠ್ಠಲನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು, ಅವನ ನಾಮಸ್ಮರಣೆಯನ್ನು ಮಾಡಿ ಮುಕ್ತನಾಗಬೇಕು ಅಂತ ಘೋರ ಕುಂಬಾರ, ಭಕ್ತ ಕುಂಬಾರ ಭಾಳ ಚಂದ ಹೇಳಿದ. ಭಕ್ತ ಕುಂಬಾರ ಎಷ್ಟೊಂದು ಭಕ್ತಿ ಇದ್ದ ಪಾಂಡುರಂಗನ ಮೇಲೆ. ಹಗಲಿ ರಾತ್ರಿ ಪಾಂಡುರಂಗನ ಸ್ಮರಣೆ ಬಿಟ್ಟರೆ ಜಗತ್ತನ ಇದ್ದಿದ್ದಿಲ್ಲ. ಹೆಂಡತಿ ಇದ್ದಾಳ, ಒಂದು ಮಗ ಐತಿ, ವಿಠೂ ಅಂತ ಹೇಳಿಕರ ಹೆಸರಿಟ್ಟಾನ. ಬಹಳ ಆನಂದದಿಂದ ಜೀವನ ನಡೆದೈತಿ. ತನ್ನ ಕಾಯಕವಾದಂಥ ಕುಂಬಾರಿಕೆಯನ್ನು ಬಹಳ ಭಕ್ತಿಯಿಂದ ಮಾಡಕತ್ತಾನ. ಗಡಿಗೆಗಳನ್ನು ಮಡಿಕೆಗಳನ್ನು ತಯಾರು ಮಾಡೋದು, ಅವುಗಳನ್ನು ಸಂತಿಗೆ ಹೋದ ಮಾರಾಟ ಮಾಡಿ ಬಂದು ತನ್ನ ಜೀವನ ನಡೆಸ್ತಿದ್ದ ಘೋರ ಕುಂಬಾರ. ಯಾವಾಗಲೂ ಸಹಿತ ಆ ಪಾಂಡುರಂಗನ ಧ್ಯಾನದೊಳಗನೇ ಇರಾವ. ಹೆಂಡತಿಗಿನೂ ಸಹಿತ ಪಾಂಡುರಂಗನ ಬಗ್ಗೆನೇ ಹೇಳಾವ. ನಾಲ್ಕೈದು ತಿಂಗಳ ಕೂಸು, ಆ ಕೂಸಿಗಿನೂ ಸಹಿತ ಸಮಾಧಾನ ಮಾಡಿಸ್ಬೇಕಂದ್ರೆ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡಿನೇ ಸಮಾಧಾನ ಮಾಡಿಸ್ತಿದ್ದ. ಹಿಂಗೆ ತನ್ನ ಒಂದು ಭಕ್ತಿ ಮಾರ್ಗದೊಳಗೆ ಭಕ್ತ ಕುಂಬಾರ ಘೋರ ಕುಂಬಾರ ಹೊಂಟ ಸಮಯದೊಳಗೆ ಅವನ ಜೀವನದೊಳಗೆ ಅನೇಕ ಕಷ್ಟಗಳು ಬಂದವು. ಕೃಷ್ಣ ಭಗವಂತ ಹೇಳ್ತಾನೆ, ಯಾರು ನನ್ನ ನಿಜವಾದ ಭಕ್ತರ ಅವ್ರ ಜೊತೆ ನಾ ಯುದ್ಧವನ್ನು ಹುಡ್ತೇನೆ ಅಂತ ಹೇಳಿದನಂತ. ಹಂಗೆ ಅವನನ್ನು ನಂಬಿದವರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ. ಅಂಬೆಗಾಲ ಹಚ್ಚಿ ಅಡ್ಡಾಡ್ತೈತಿ ಮಗ ಬಿಟ್ಟು. ಹೆಂಡತಿ, ಒಂದು ಸ್ವಲ್ಪ ಇಲ್ಲೇ ಹೊರಗೆ ಹೋಗಿ ಬರ್ತೀನಿ, ಮಗನ ಕಡೆ ಲಕ್ಷ ಇರಲಿ ಅಂತ ಹೇಳಿ ಹೋದ್ಲು. ಆ ಮಗನ ಪ್ರೀತಿಯಿಂದ ತಡಿ ಮೇಲೆ ಕರ್ಕೊಂಡು ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ಕೋತ ಮಾಡ್ಕೋತ ಆ ಹುಡುಗ ನಿದ್ದೆ ಹತ್ತೋ ಮಟನೋ ತನ್ನ ತೊಡೆ ಮೇಲೆ ಇಟ್ಕೊಂಡು ಅದು ಮಲ್ಕೊಂಡ ನಂತರ ಅದನ್ನು ಅಲ್ಲೇ ಚಾಪಿ ಮೇಲೆ ಮಲಗಿಸಿ ತನ್ನ ಕಾಯಕವಾದಂಥ ಕುಂಬಾರಿಕೆಯನ್ನು ಮಾಡ್ತಿದ್ದ. ಅಲ್ಲೇ ಮನೆಯೊಳಗೆ ಅರ್ಲು ಹದ ಮಾಡಬೇಕಾದ್ರೆ ನೀರು ಗೊಜ್ಜು ಗೊಜ್ಜು ಇಟ್ಟಿರ್ತಾರೆ, ಅದರ ಮೇಲೆ ತುಳಿದು ತುಳಿದು ಅದನ್ನು ಹದ ಮಾಡ್ತಿರ್ತಾರೆ. ಪಾಂಡುರಂಗನ ಸ್ಮರಣೆ ಒಳಗೆ ತನ್ನನ್ನು ತಾ ಮರ್ತು ಬಿಟ್ಟಾನ ಘೋರ ಕುಂಬಾರ. ತನ್ನ ಮಗ ಎದ್ದ ಅಳಾಕತ್ರನೂ ಅವಾಗ ಲಕ್ಷಿಲ್ಲ, ಅಂಬೆಗಾಲ ಹಾಕ್ಕೊಂತ ಅವನ ಹತ್ರ ಬಂದ್ರೂ ಲಕ್ಷಿಲ್ಲ. ಆ ಅರ್ಲಿನೊಳಗೆ ಮ್ಯಾಲೆ ಹತ್ತಿ ಅವನ ಕಾಲು ಹಿಡ್ಕೊಂಡು ನಿಂತರೂ ಸಹಿತ ಅರಿವಿಲ್ಲ. ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ಕೋತ ಆ ಹುಡುಗನ ಅರಲಿನೊಳಗನ ಹಾಕಿ ತೊಳೆದು ಬಿಟ್ಟ ಸ್ವತಃ ತನ್ನ ಮಗನ ಘೋರ ಕುಂಬಾರ. ಅರಿವನ ಇಲ್ಲ, ವಿಠ್ಠಲ ಸ್ಮರಣೆಯೊಳಗನ ಅದಾನ. ಹೆಂಡತಿ ಬಂದ
ಎಲ್ಲ ಕಡೆ ಹುಡುಕ್ತಾಳೋ, ಮಗ ಕಾಣವಲ್ಲ. ತನ್ನ ಗಂಡ ಏನು ಅರಳು ತುಳಿಯಕತ್ತಿದ್ದ ಆ ತೆಳಗ ನೋಡ್ತಾಳ, ಕೂಸಿನ ಹಾಕಿ ತೊಳೆದು ಬಿಟ್ಟಾನ. ತಾಯಿ ಹೊಟ್ಟಿಯೊಳಗೆ ಕುಡುಗೋಲು ಹಾಕಿ ಕತ್ತರಿಸಿದಂಗಾತು. ಗಂಡನನ್ನು ದೂಡಿ ಆಕ್ರಂದನ ಮಾಡಿ ಆ ಮಣ್ಣಿನೊಳಗೆ ಸಿಕ್ಕಂಥ ತನ್ನ ಮಗುವಿನ ಪ್ರೇತವನ್ನು ಹೆಣವನ್ನು ಹಿಡ್ಕೊಂಡು ಆಕ್ರಂದನ ಮಾಡಿ ಹೇಳಕತ್ತಾಳ. ಆವಾಗ ಅರಿವಿಗೆ ಬಂದಾನ ಭಕ್ತ ಕುಂಬಾರ. ಅಷ್ಟಾದರೂ ಅಂತಾನೆ ಏನಂತಂದ್ರೆ, ಇದು ಎಲ್ಲ ಪಾಂಡುರಂಗನ ಲೀಲಿ ಅಂತ ನಮ್ಮ ಮಗನ ಹಾಕಿ ತೊಳೆದ್ರೂ ಸಹಿತ ಆವಾಗ ಪಾಂಡುರಂಗನ ಮೇಲೆ ಏನು ಮಾಡಿದ್ಲು ಅಂದರೆ, ವಿಶೇಷವಾಗಿ ಅವನನ್ನು ಬೈಯಾಕತ್ಲು ಹೆಂಡತಿ, ಅವನು ಬೈದ್ಕೊಂತ ಬೇಕು ಅಂತ ಕಡೀಕ ಪಾಂಡುರಂಗನನ್ನು ಯಾವಾಗ ಬೈಯಾಕತ್ಲ ಆವಾಗ ಭಕ್ತ ಕುಂಬಾರಗ ಎಲ್ಲೆಲ್ಲದ ಸಿಟ್ಟು ಬಂತು. ಸಿಟ್ಟಿನಿಂದ ಹೆಂಡತಿನ ಹೊಡಿಬೇಕಂತ ಹೋದ. ಆವಾಗ ಹೆಂಡತಿ ಹೇಳ್ತಾಳೆ ಏನಂದ್ರೆ, ನನ್ನನ್ನು ಮುಟ್ಟಿದೆ ಅಂದರೆ ನಿನಗೆ ಪಾಂಡುರಂಗನ ಮೇಲೆ ಆನಿ ಅಂತ ಅಂದುಬಿಡ್ತಾಳೆ. ಹೆಂಗೆಂಗೋ ಮಾಡಿ ಆ ಹುಡುಗನ ಅಂತ್ಯ ಸಂಸ್ಕಾರವನ್ನು ಮಾಡಿ ಬರ್ತಾರೆ. ಮಗನನ್ನು ರಾಡಿ ಒಳಗೆ ಹಾಕಿ ತುಳಿದ ಅಂತೇಳಿ ಕರೆ ಊರಾಗಿನ ಮಂದಿಯೆಲ್ಲ ಅವನು ನಿಂದ ಮಾಡ್ತಾರೆ. ಅದೆಲ್ಲವೂ ಸಹಿತ ಪಾಂಡುರಂಗನ ಒಂದು ಸಂಕಲ್ಪ ಅಂತೇಳಿ ತಿಳ್ಕೊಂಡು ಮತ್ತೂ ಪಾಂಡುರಂಗನ ಸ್ಮರಣೆಯೊಳಗನ ಅದಾನ ಭಕ್ತ ಕುಂಬಾರ. ಮುಂದೆ ತನ್ನ ಗಂಡನ ಮೇಲಿನ ಪ್ರೀತಿ, ತನ್ನ ಗಂಡಗೆ ತೊಂದರೆ ಆಗಬಾರ್ದಂತ ತಿಳಿದು ಒತ್ತಾಯ ಮಾಡಿ ತನ್ನ ಗಂಡಗೆ ಸ್ವತಃ ತನ್ನ ತಂಗಿನ ಮದುವೆ ಮಾಡಿಕೊಡ್ತಾಳೆ. ಆವಾಗ ಆ ಹೆಂಡತಿಯ ತಂದೆ ಮಾವ ಹೇಳ್ತಾನೆ ಏನಂದ್ರೆ, ನನ್ನ ವಂದನೆಯ ಮಗಳನ್ನು ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡು ಹಂಗೆ ಈಕಿನೇ ನೋಡ್ಕೋ, ಒಂದು ಕಣ್ಣಿನೊಳಗೆ ಬೆಣ್ಣಿ ಒಂದು ಕಣ್ಣಿನೊಳಗೆ ಸುಣ್ಣ ಹಾಕಬೇಡ, ಆಕಿನ ಹೆಂಗೆ ನೋಡ್ಕೋತೀಯೋ ಹಂಗೆ ಈಕಿನೇ ನೋಡ್ಕೋ, ತಪ್ಪಿದಿಪ್ಪ ಅಂದ್ರೆ ನಿನಗೆ ಪಾಂಡುರಂಗನ ಮೇಲೆ ಆನಿ ಅಂತ ಹೇಳಿಕರ ಮಾವನು ಹೇಳ್ತಾನೆ. ಆವಾಗ ಇದು ವಿಠಲನ ಲೀಲೆನ ಅಂದ ಘೋರ ಕುಂಬಾರ. ಮನೆಗೆ ಬಂದರ ಆ ಹೆಂಡತಿನ ಮುಟ್ಟಿಸ್ಕೋವಲ್ಲ. ಆವಾಗ ಹೆಂಡತಿಗೆ ಹೇಳ್ತಾನೆ, ನಿಮ್ಮಪ್ಪ ಏನು ಹೇಳಿದ, ನಿನ್ನ ಜೋಡಿ ಹೆಂಗೆ ನಡ್ಕೋತನೋ ಹಂಗೆ ಈಕಿ ಜೋಡಿ ನಡ್ಕೋಬೇಕಂದ ಮೇಲೆ ಇನ್ನು ನನ್ನ ಜೀವ ಇರೋ ಮಠ ನಿಮ್ಮನ್ನು ಇಬ್ಬರನ್ನು ಮುಟ್ಟೋದಿಲ್ಲ ಅಂತ ಹೇಳಿದ. ಆವಾಗ ಹೆಂಡತಿಗೆ ಮತ್ತಷ್ಟು ದುಃಖ ಆಗತ್ತೈತಿ. ಆನಂದದಿಂದ ಇರುವಂತಹ ನನ್ನ ತಂಗಿಯನ್ನೂ ಸಹಿತ ನಾ ಇಲ್ಲಿ ಕರ್ಕೊಂಡು ಬಂದೆ, ತಪ್ಪು ಮಾಡಿದ್ನೇನೋ ಒಂದು ಜೊತೆ ಮದುವೆ ಮಾಡಿಸಿ ಅಂತ ಅಳತಾಳ. ಎಷ್ಟತ್ತರೂ ಎಷ್ಟು ದುಃಖ ಪಟ್ಟರೂ ಸಹಿತ ಭಕ್ತ ಕುಂಬಾರಗೆ ಮಾತ್ರ ಕೇವಲ ಪಾಂಡುರಂಗನ ಚಿಂತೆ, ಅವನ ನಾಮಸ್ಮರಣೆ. ನೋಡ್ರಿ, ಬರೀ ಹೇಳಾಕ ಕೇಳಾಕ ನೋಡಾಕ ಭಾಳ ಸರಳ ಐತಿ, ನಡ್ಕೊಳ್ಳೋದು ಎಷ್ಟು ಕಷ್ಟ ಐತಿ ಅಂತ. ಆವಾಗ ಒಂದು ದಿವಸ ಇಬ್ಬರೂ ಕೂಡಿ ವಿಚಾರ ಮಾಡ್ತಾರೆ ಏನಂದ್ರೆ, ಮಧ್ಯರಾತ್ರಿ ಒಳಗೆ ನಮ್ಮ ಗಂಡನ ಕೈಯನ್ನು ಹಿಡ್ಕೊಳ್ಳೋ ನಾವಿಬ್ಬರು ಹೋಗಿ ಏನು ಮಾಡೋಣ ನೋಡೋಣ ಅಂತ ಹೇಳಕ್ಕೆ ರಾತ್ರಿ ಹೋಗಿ ತನ್ನ ಗಂಡನ ಕೈಯನ್ನು ಹಿಡಿತಾರೆ ಇಬ್ಬರು ಹೆಂಡರು. ಎಚ್ಚರಾಗಿ ನೋಡ್ತಾನೆ ಕುಂಬಾರ, ನನ್ನ ವಿಠಲನ ಆನೆಯನ್ನು ಮಾಡಿಕೊಂಡು ನಿಮ್ಮನ್ನು ಮುಟ್ಟಬಾರದಂತ ಹೇಳಿಕಾರೆ ನಾನು ನಿರ್ಬಂಧಿತನಾಗಿದ್ದೆ, ನೀವು ನನ್ನ ಎರಡೂ ಕೈಗಳನ್ನು ಮುಂಗೈಗಳನ್ನು ಹಿಡ್ಕೊಂಡ್ರಿ, ಅದಕ್ಕೆ ಈ ಮುಂಗೈಗಳು ಅಪವಿತ್ರವಾದವು, ನನ್ನ ಪಾಂಡುರಂಗನ ಮೇಲೆ ಹಾಕಿದಂಥ ಆನೆಯನ್ನು ಮೀರಿ ಹೋದವು, ಅದಕ್ಕೆ ಇವು ಇರಬಾರ್ದು ಅಂತ ಹೇಳಿಕಾರೆ. ಆ ಭೋರ ಕುಂಬಾರ ಏನು ಮಾಡಿದಾನಂತಂದರೆ, ತನ್ನ ಎರಡೂ ಕೈಗಳನ್ನು ಕತ್ತರಿಸ್ಕೊಂಡ. ನೋಡ್ರಿ ಎಂಥ ಭಕ್ತಿಯ ಪರಾಕಾಷ್ಠೆ ಅಂತ. ಭಕ್ತ ಸಿರಿಯಾಳನನ್ನು ಪರೀಕ್ಷೆ ಮಾಡೋಕೆ ಬಂದಂಥ ಪರಮಾತ್ಮ ನಿನ್ನ ಮಗನ ಕತ್ತರಿಸಿ ಅಡುಗೆ ಮಾಡಿ ನೀಡಂದಿದ್ದ ಸಿರಿಯಾಳನಿಗೆ. ತನ್ನ ಮಗನನ್ನು ಕಡಿದು ಊಟಕ್ಕೆ ನೀಡಿದ್ದ ಭಕ್ತ ಸಿರಿಯಾಳ. ನೋಡ್ರಿ ಎಂತೆಂಥದ್ದೈತಂತ. ಬೇಡ್ರ ಕಣ್ಣಪ್ಪ ಶಿವನ ಕಣ್ಣೊಳಗೆ ಕಣ್ಣಾಗ ರಕ್ತ ಬರಾತಂತ ತಿಳ್ಕೊಂಡು ತನ್ನ ಕಣ್ಣುಗಳನ್ನು ಕಿತ್ತು ಶಿವನಿಗೆ ಅರ್ಪಿಸಿದ್ದ. ಎಂತಹ ಒಂದು ವಿಚಿತ್ರತೆ ಐತೆ ನೋಡ್ರಿ ಈ ಒಂದು ಭಕ್ತಿಯೊಳಗಂತ. ಎರಡೂ ಕೈಗಳನ್ನು ಯಾವಾಗ ಕತ್ತರಿಸ್ಕೊಂಡ, ಇನ್ನು ಇವನನ್ನು ಉಪಚಾರ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಂಡು ಸಾಕ್ಷಾತ್ ಪಾಂಡುರಂಗನ ಏನು ಮಾಡಿದಾನಂತಂದ್ರೆ, ಒಬ್ಬ ಆಳ ಮನುಷ್ಯ ಆಗಿ
ಭಕ್ತ ಕುಂಬಾರನ ಮನೆಗೆ ಬಂದಾನ. ರಕ್ತ ಚಿಮ್ಮಾಕತ್ತೈತಿ ಎರಡೂ ಕೈಗಳಿಂದ. ಇಬ್ಬರು ಹೆಂಡತಿಗಳು ಅಳಾಕತ್ತಾರ. ಮುಟ್ಟಿದ್ರೆ ಇದನ್ನು ಕತ್ತರಿಸ್ಕೋತೀನಿ ದೇಹವನ್ನು ಅಂತ ಹೇಳಾಕತ್ತಾನ. ರಂಗನ್ನ ಅಂತ ಹೇಳಿಕಾರ ಹೆಸರಿಟ್ಕೊಂಡಿಕ್ಯಾರ. ಸಾಕ್ಷಾತ್ ಪಾಂಡುರಂಗನ ಬಂದ ಅವನ ಕೈಗಳನ್ನು ಉಪಚಾರ ಮಾಡಿದ. ಅಲ್ಲೇ ಉಳಿದಕ್ಯಾರ ದಿನನಿತ್ಯದ ಅವನ ಸೇವೆಯನ್ನು ಮಾಡಾಕತ್ತ. ಸೇವೆಯನ್ನು ಮಾಡಿ ನೋಡ್ರಿ, ಎರಡೂ ಕೈ ಇಲ್ಲ ಅಂದಮೇಲೆ ಏನೇನು ಸೇವೆ ಮಾಡಿರಬಹುದು ಪಾಂಡುರಂಗ ಒಂದಂತ ಸ್ವಲ್ಪ ವಿಚಾರ ಮಾಡ್ಕೊಂಡು ಊಟ ಮಾಡಿಸಿದ, ಜಳಕ ಮಾಡಿಸಿದ, ಶೌಚವನ್ನು ಸ್ವಚ್ಛ ಮಾಡಿದ. ಅವ ಏನೇನು ಕೆಲಸ ಮಾಡಿದ್ದಾನಂತ ಸ್ವತಃ ಪಾಂಡುರಂಗ ಆವಾಗ ಕೇಳ್ತಾನ. ನಿನ್ನ ಕೈ ನೋವಾಗಿಲ್ಲಣ ಅಂತ ಹೇಳಿಕರೆ ಭಾಳ ನೋವಾಗಿದ್ದು, ಆದರೆ ಯಾವಾಗ ನೀ ಬಂದು ನನ್ನನ್ನು ಮುಟ್ಟಿದಿ ಆ ನೋವಿನ ಪರಿವು ನನಗೆ ಉಳಿದಿಲ್ಲಪ್ಪ. ಯಾವ ಜನ್ಮದರು ನಾನು ಬಂದಪ್ಪ, ಯಾವ ಜನ್ಮದೊಳಗೆ ನೀ ನನ್ನ ಋಣವನ್ನು ತಿಂದಿದ್ದಿ, ಈ ಜನ್ಮದೊಳಗೆ ಬಂದು ನನ್ನ ಸೇವಾ ಮಾಡಾಕತ್ತಿ ಅಂಥೇಳಿ ಆನಂದ ಭಾಷ್ಪಗಳನ್ನು ಭಕ್ತ ಕುಂಬಾರ ಆ ರಂಗನ್ನ ಮುಂದೆ ಮಾಡ್ತಿದ್ದ. ಗಡಿಗೆ ತಯಾರು ಮಾಡೋದು, ಗಡಿಗೆ ವೈದಿಕರ ಸಂತಿಯೊಳಗೆ ಮಾರಿ ಬರೋದು, ಭಕ್ತ ಕುಂಬಾರನ ಸೇವಾ ಮಾಡ್ಕೊಂತ ತಿಂಗಳಾನಗಂಟ್ಲೆ ಅವ್ರ ಮನೆಯೊಳಗೆ ಉಳಿದ ಸಾಕ್ಷಾತ್ ಪಾಂಡುರಂಗ ಭಕ್ತ ಕುಂಬಾರನ ಮನೆಯೊಳಗೆ. ನಾಮದೇವ ಮಹಾರಾಜರು ಎಲ್ಲಿ ಹೋಗಿರ್ತಾರೆ, ನೇರವಾಗಿ ಪಂಡರಾಪುರಕ್ಕೆ ಹೋಗಿ ನನ್ನ ಒಂದು ಜ್ಞಾನ ಪಕ್ವವಾಗಿಲ್ಲ ಅಂತ ಹೇಳಿಕಾರ ಭಕ್ತ ಕುಂಬಾರ ಹೇಳಿದನಂದಾಗ ಪಾಂಡುರಂಗ ಹೇಳಿರ್ತಾನೆ ಏನಂದ್ರೆ, ಹೌದಪ್ಪ ಹೌದು, ನೀನು ಪಕ್ವ ಆಗಿಲ್ಲ, ಯಾಕಂದರೆ ನೀ ಗುರುವನ್ನು ಮಾಡಿಕೊಂಡಿಲ್ಲ ಅಂತ ಹೇಳಿದ್ದ. ಅದಕ್ಕೆ ನಾಮದೇವ ಮಹಾರಾಜರು ಅನೇಕ ಕಡೆ ಸಂಚಾರ ಮಾಡಿ ಕಡೆಗೆ ವಿಸೋಬಾ ಕೀಚರ್ ಅನ್ನುವಂಥ ಮಹಾತ್ಮರ ದರ್ಶನ ಮಾಡಿಕೊಂಡು ಆತ್ಮಜ್ಞಾನ ಪಡ್ಕೊಂಡು ಪಕ್ವವಕ್ಕರ್ ಪಕ್ವವಾಗಿ ಅವರು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಪಂಡರಾಪುರಕ್ಕೆ ಹೋಗ್ತಾರೆ. ಮೂರ್ತಿ ಒಳಗೆ ಪಾಂಡುರಂಗ ಇಲ್ಲ, ಚೈತನ್ಯ ಇಲ್ಲ, ಎಲ್ಲಿ ಹೋಗಿರಬಹುದು ನನ್ನ ದೊರೆ ನನ್ನ ದೇವರಂತ ಹೇಳಿಕಾರ. ನಾಮದೇವ ಮಹಾರಾಜರು ವಿಚಾರ ಮಾಡುವಾಗ ರುಕ್ಮಿಣಿ ಮಾತೆ ಹೇಳ್ತಾಳೆ ಏನಂದರೆ, ಪಾಂಡುರಂಗ ತನ್ನ ಭಕ್ತನಾದಂಥ ಘೋರ ಕುಂಬಾರನ ಮನೆಯೊಳಗೆ ಅವನ ಸೇವಾ ಮಾಡಕ್ಕೆ ನಿಂತಾನು ಅಂತ ಹೇಳಿಕಾರ ಹೇಳ್ತಾರೆ. ನೋಡ್ರಿ ಎಷ್ಟು ಪುಣ್ಯ ಮಾಡಿರಬಹುದಂತ ಆ ಭಕ್ತ ಕುಂಬಾರ, ಸಾಕ್ಷಾತ್ ದೇವರು ಬಂದು ಅವನ ಸೇವಾ ಮಾಡಕ್ಕತ್ತ. ಎಷ್ಟು ತ್ಯಾಗ ಮಾಡಿರಬಹುದು, ಎಷ್ಟು ದುಃಖವನ್ನು ಅನುಭವಿಸಿರಬಹುದು, ಏನಾದರೂ ಸಹಿತ ಎಷ್ಟೊಂದು ಅಚಲವಾದಂಥ ನಂಬಿಕೆಯನ್ನು ಪಾಂಡುರಂಗನ ಮೇಲೆ ಇಟ್ಟಿರಬಹುದು ನಾವು ತಿಳ್ಕೋಬೇಕ್ರಿ. ನಾಮದೇವ ಹುಡುಕೋತ ಎಲ್ಲಿ ಬಂದನಪ್ಪ ಅಂದರೆ ಭಕ್ತ ಕುಂಬಾರನ ಮನೆಗೆ ಬಂದನ. ಅವರು ಊರಿಗೆ ಓಡಿ ಬಂದವನನ್ನು ನಾಮದೇವ ಮಹಾರಾಜ ತುಕಾರ ಇವರಿಗೆ ಭಕ್ತ ಕುಂಬಾರನಿಗೆ ಪಾದವನ್ನು ಗಟ್ಟಿಡ್ದಾಳಾಕತ್ತಾನೆ. ಅಪ್ಪ ನೀವು ಮಹಾತ್ಮರು ನನ್ನ ಪಾದ ಮುಟ್ಟಬೇಡ್ರಿ ಅಂಥೇಳಿ ಭಕ್ತ ಕುಂಬಾರ ಹೇಳಾಕತ್ತಾನ. ನಾಮದೇವ ಮಹಾರಾಜರು ನೀನೇ ಪರಮಾತ್ಮ ಅಂತ ಅವ್ರು ಹೇಳಾಕತ್ತಾರ. ಎಲ್ಲಿದಾನಪ್ಪ ನನ್ನ ರಂಗ, ಎಲ್ಲಿದಾನಪ್ಪ ನನ್ನ ದೇವ್ರ ಅಂತ ಹೇಳಿಕಾರ ಕೇಳ್ತಾರ. ಆವಾಗ ಭಕ್ತ ಕುಂಬಾರ ಹೇಳ್ತಾನ, ಇಲ್ಲೆಲ್ಲಿದಾನಪ್ಪ ಪಾಂಡುರಂಗ, ಪಂಡರಾಪುರದೊಳಗದಾನ ಪಾಂಡುರಂಗ, ಪಂಡರಾಪುರದೊಳಗದಾನಂತ ಹೇಳ್ತಾರ. ಇಲ್ಲೋ ಇಲ್ಲೇ ಅದಾನಂಥೇಳಿ ನಾಮದೇವ ಮಹಾರಾಜರು ಹೇಳಕತ್ತ. ನಾದೇನಿ ನನ್ನ ಹೆಂಡತಿ ಇದ್ದಾಳೆ, ಇನ್ನೊಬ್ಬಕ್ಕಿದ್ದಾಳೆ, ನಮ್ಮ ಮನೆ ಕೆಲಸ ಮಾಡುವಂಥ ರಂಗ ಒಬ್ಬ ಅದನ್ನಂದು ಕೂಡಲಿ, ಹಾಂ ಅದೇ ರಂಗ, ಅದೇ ರಂಗ ಅಂದು ಕೂಡಲಿ ಸಾಕ್ಷಾತ್ ದೇವರ ಬಂಧಕ್ಕರ ಸೇವಾ ಮಾಡಿ ಎಷ್ಟು ಪುಣ್ಯ ಮಾಡಿರ್ಬೇಕಂತ ಭಕ್ತ ಕುಂಬಾರ ಸಾಕ್ಷಾತ್ ದೇವರು ಬಂದು ಅವನ ಮನೆಯೊಳಗೆ ಸೇವಾ ಮಾಡಿದ. ಭಕ್ತ ಕುಂಬಾರ ಅಳಾಕತ್ತಾನ, ರಂಗ ರಂಗ ಅಂತ ಕರೀತಾನ. ಎಲ್ಲಿದಾನು ರಂಗ? ಇಲ್ಲ ಇಲ್ಲ, ಹೋಗ್ಬಿಟ್ಟಿದ್ದಾನ ಅಷ್ಟೊತ್ತಿಗೆ. ಆಗಲಿ, ಎಷ್ಟು ಚಂದ ಹಾಡಿದ್ರಲ್ಲಿ ಅಂತ, ಎಲ್ಲಿ ಮರ್ಯಾದೆ ವಿಠಲ.
ದೇವರ ದೇವ ಎಂಬುದ ಮರೆತೆ, ಸೇವಕನಂತೆ ನನ್ನೆಡೆ ನಿಂತೆ. ಮಾಧವ ನಿನ್ನ ಮಾಯಾಜಾಲ, ಮಾನವ ನಾನು ತಿಳಿಯಲಿಲ್ಲ ಅಂಥೇಳಿಬಿಟ್ರು. ಎಲ್ಲಿ ನೋಡಿದಲ್ಲಿ ಕತ್ತಲಾಗೈತೆಪ್ಪ, ನನ್ನ ದೇಹವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಇಟ್ಟರೂ ಕಡಿಮೆ ಅಂಥೇಳಿ ಹತ್ಕೋತ ಹತ್ಕೋತ ನಾಮದೇವರನ್ನು ಕರ್ಕೊಂಡು ಜ್ಞಾನೇಶ್ವರರನ್ನು ಕೂಡಿ ಎಲ್ಲಿ ಹೋಗಿದ್ದಾನೆ ಗೌರ ಕುಂಬಾರ ಅಂದರೆ ಪಂಡರಾಪುರಕ್ಕೆ ಹೋಗಿದ್ದಾನೆ. ಪಾಂಡುರಂಗನನ್ನು ನೋಡಿ ಹೇಳ್ತಾನೆ, ಧನ್ಯನಾದೆ ಪರಮಾತ್ಮ ಧನ್ಯನಾದೆ, ನನ್ನನ್ನು ಬದುಕಿಸ್ಬೇಡ ನಿನ್ನೊಳಗಲ್ಲಿ, ಏನು ಮಾಡ್ಕೊ ಅಂತೇಳಿ. ಇವನ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಿದಂಥ ವಿಠ್ಠಲ ಮೈ ಜುಮ್ಮಂದಿತ್ತಂತ ಪರಮಾತ್ಮನಿಗೆ. ಪ್ರತ್ಯಕ್ಷ ಆಗಿ ಹೇಳಕತ್ತಾನ, ಘೋರ ನಿನ್ನಂಥ ಭಕ್ತನನ್ನು ಪಡೆದ ನಾನು ಧನ್ಯಪ ಧನ್ಯ ಪರಮಾತ್ಮ, ನನ್ನ ಸೇವಾ ನೀ ಮಾಡಿದಿ ಅಂತ ಈ ಮಾಡ್ತಾನ. ಪಾದವನ್ನು ಕಣ್ಣೀರಿನಿಂದ ತೊಳೆಯಕತ್ತಾನ. ಆವಾಗ ಅವನು ಎರಡೂ ಕೈಗಳನ್ನು ಮತ್ತವಾಗ ಅನುಗ್ರಹಿಸಿ ಅವ ರಾಡಿಯೊಳಗೆ ಹಾಕಿ ತುಳಿದಂಥ ಕೂಸನ್ನು ಅವಾಗ ಕೊಟ್ಟು ಒಂದು ಮಾತು ಹೇಳ್ತಾನೆ, ಪಾಂಡುರಂಗ ಘೋರ, ನಿನ್ನ ಈ ಒಂದು ಸಾಧನೆಗೆ, ನಿನ್ನ ಒಂದು ಈ ಯಶಸ್ಸಿಗೆ ನಿನ್ನ ಧರ್ಮಪತ್ನಿಯರಿಬ್ಬರೂ ಕಾರಣರದಾರು. ಇವತ್ತಿನಿಂದ ಅವರು ಕೊಟ್ಟಂಥ ಆಣೆಯಿಂದ ನಿನ್ನನ್ನು ಮುಕ್ತ ಮಾಡ್ತೀನಿ. ಇಬ್ಬರೂ ಪತ್ನಿಯರ ಜೊತೆಗೆ ಸುಖವಾದಂತಹ ತುಂಬ ಜೀವನವನ್ನು ಸಾಗಿಸಿ ಕಡೀಕ್ ನನ್ನ ಪಾದವನ್ನು ಬಂದು ಸೇರು ಅಂತ ಹೇಳಿಕರ ಪಾಂಡುರಂಗ ಘೋರ ಕುಂಬಾರನಿಗೆ ಆಶೀರ್ವಾದ ಮಾಡಿದ. ನಮ್ಮನ್ನು ಆಶೀರ್ವದಿಸಲಿ ಪಾಂಡುರಂಗ. ಸಿದ್ಧಾರೂಢ, ನಿನ್ನ ಕೃಪಾ ನಮ್ಮೇಲೆ ಆಗಬೇಕು. ಏನೂ ಆಸೆ ಇಲ್ಲ, ನಿನ್ನ ಪಾದದೊಳಗೆ ಲೀನ ಆಗುವ ಆಸೆ, ಅದನ್ನು ಪೂರ್ಣ ಮಾಡಪ್ಪ ಅಂಥೇಳಿ ಸದ್ಗುರುನಾಥ ಸಿದ್ಧಾರೂಢನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.